ಫಾದರ್ ವೆಲರಿನ್ ಮೆಂಡೋನ್ ಸರ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಭಗವಂತ ಅವರಿಗೆ ಸದ್ಗತಿಯನ್ನು ಕರುಣಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಭಾಳ ನಿಕಟವಾದಂಥ ಸಂಬಂಧ ಸಂಪರ್ಕವನ್ನು ಫಾದರ್ ಜೊತೆ ನಾನು ಈ ಚರ್ಚಿನಲ್ಲಿ ಹೊಂದಿದ್ದೆ. ಈ ಅವರು ಈ ಚರ್ಚಿಗೆ ಬಂದ ಮೇಲೆ ಒಂದು ಒಳ್ಳೆಯ ಸೌಹಾರ್ದತೆಯ ಒಂದು ಸಂಬಂಧವನ್ನು ಎಲ್ಲ ಮತ ಜಾತಿ ಮತ ಧರ್ಮದವರೊಟ್ಟಿಗೆ ಮಾಡಿದ್ದನ್ನು ನಾನು ಹತ್ತಿರದಲ್ಲಿ ನೋಡಿದ್ದೇನೆ. ಮತ್ತು ವಿಶೇಷವಾಗಿ ಕೃಷಿ ಚಟುವಟಿಕೆಯ ಬಗ್ಗೆ ಅವರು ಈ ಚರ್ಚಿನ ಮೂಲಕ ಒಂದಷ್ಟು ಮಾಡಿದ್ದನ್ನು ನಾನು ನೋಡಿದ್ದೇನೆ. ನಮ್ಮ ಕೇದಾರೋತ್ಥಾನ ಟ್ರಸ್ಟ್ನ ಮೂಲಕ ಅಡಿಲು ಭೂಮಿ ಕೃಷಿ ಮಾಡಿದಾಗ ಈ ಚರ್ಚಿನ ಅಡಿಗೆ ಬರುವಂಥ ಕ್ರಿಶ್ಚಿಯನ್ ಕಮ್ಯುನಿಟಿಯನ್ನು ಅದರಲ್ಲಿ ತೊಡಗಿಸಿಕೊಳ್ಳುವಂಥ ಕರೆಯನ್ನು ಕೊಟ್ಟು ಅವರು ಸ್ವತಃ ನಮಗೆ ಆ ಅಡಿಲು ಭೂಮಿ ಕೃಷಿಯೆಲ್ಲ ತೊಡಗಿಸಿಕೊಂಡದ್ದನ್ನು ನಾನು ನೋಡಿದ್ದೇನೆ. ಮತ್ತು ಹಿಂದೆ ಬಿಷಪ್ರವರ ಒಂದು ಉಡುಪಿಗೆ ಬಿಷಪ್ ನೇಮಕ್ಕಾಗಿ ಆಹ್ವಾನ ಬರುವಂಥ ಸಂದರ್ಭದಲ್ಲಿಯೂ ಎಲ್ಲ ಸಾರ್ವಜನಿಕರನ್ನು ಅದರಲ್ಲಿ ತೊಡಗಿಸಿಕೊಂಡು ಆಗಲೂ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಒಳ್ಳೆಯ ಸೌಹಾರ್ದತೆಯಿಂದ ಕೆಲಸ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅಂಥ ಒಬ್ಬ ಒಳ್ಳೆಯ ಧಾರ್ಮಿಕ ಮುಖಂಡನನ್ನು ನಾವು ಕಲ್ಕೊಂಡದ್ದು ನಾನು ಅವರಿಗೆ ಒಳ್ಳೆಯ ಸದ್ಗತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ.